ಫೀಲು ಏನು ಫೀಲು ಆಹಾ ಈ ಕಡೆ ನೋಡಕ್ಕು ಅಂತಲ್ಲ ಮಜ ಆ ಕಡೆ ಎಲ್ಲ ಏನು ಕಾಡಿಸ್ತಾನೆ ಇಲ್ಲ ನಿಧಾನ ಕೊಡ್ಸೋ ನಿಧಾನ ಕೊಡ್ಸೋ ಅಂತ ನಾನು 80 ಕಮ್ಮಿ ಮುಟ್ತಾ ಇಲ್ಲ ಲೋ ಸ್ಕಿಡ್ ಆಗ್ತಾ ಇದೆ ಕೊಡೋ ಹುಷಾರು ಕೊಡೋ ಅಂತ ಪಟೇಲ್ರು ನೋಡ್ಬೋದು ಎದುರುಗಡೆ ಏನು ಸಕ್ಕದ ಕಾಣಿಸ್ತಾ ಇದೆ ದೇವದ ಮನೆ ಬೆಟ್ಟ ಅಂತ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಫಸ್ಟ್ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ ನೋಡಿದ ಅಂದರೆ ಹೋಗಿ ನೋಡ್ಕೊ ಬಂದ್ಬಿಡಿ ಮಾನ್ಸೂನ್ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಾನು ಮತ್ತು ವರುಣ್ ಪಟೇಲ್ ಅವರು ಪಟೇಲ್ರು ವ್ಲಾಗ್ಸ್ ಜೊತೆ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ಸೊ ಚಾನಲ್ಲು ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಹಂಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಇವಾಗ ಟೈಮ್ ಬಂದು ಬ್ರೋ ಟೈಮ್ ಎಷ್ಟು ಟೈಮ್ ಬಂದುಬಿಟ್ಟು 5 ಗಂಟೆ ಸೊ ಇವಾಗ ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ ಸೊ ಪ್ರೀವಿಯಸ್ ವೀಡಿಯೋಲಿ ಒಂದು 2 ಗಂಟೆನೋ 2:30 ನಿಲ್ಲಿಸಿದ್ದೆ ಲೈಕ್ ಸುಸ್ತಾಗಿದ್ದೀವಿ ಹಂಗೆ ಹಿಂಗೆ ವ್ಲಾಗ್ ಮಾಡೋದು ಬೇಡ ಓಡಿಸ್ಕೊಂಡು ಬಂದ್ಬಿಡೋಣ ಫಸ್ಟು ಅಂತ ಸೊ ಇವಾಗ ಆ್ಯಕ್ಚುಲಾಗಿ ಬೇಲೂರು ಸರ್ಕಲಲ್ಲಿ ಇದ್ದೀವಿ ಇಲ್ಲಿ ನೋಡ್ಕೋಬೋದು ಈ ಕಡೆ ಹೋದ್ವಿ ನಿಮಗೆ ಚಿಕ್ಕಮಗಳೂರು ಹಿಂಗೆ ಹೋದ್ರೆ ಮೂಡಿಗೆರೆ ಸಿಗುತ್ತೆ ಸೊ ಇವಾಗ ನಾವು ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಇವಾಗ ನಾವು ಬೇಲೂರಲ್ಲಿ ಇದ್ದೀವಿ ಬೇಲೂರಿಂದ ನೆಕ್ಸ್ಟು ಮೂಡಿಗೆರೆ ಸೈಡ್ ಹೋಗ್ತಾ ಇದ್ದೀವಿ ಇವಾಗ ಕಂಟಿನ್ಯೂಸ್ 34 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಒಂದೇ ರೋಡು ಯಪ್ಪೋ ಯಪ್ಪೋ ಯಪ್ಪ ಸೊ ಬೆಳಗಿನ ಜಾವ 5 ಗಂಟೆ ಆಗಿದೆ 5:05 ಆಗಿರ್ಬೋದು ಅಂದ್ಕೋತೀನಿ ಇನ್ನೂ ಬೆಳಕಾಗಿಲ್ಲ ಯಾಕೆ ಹೇಳಿ ಇಷ್ಟು ಬೇಗ ಬೆಳಕಾಗಲ್ಲ ನಾರ್ಮಲಾಗಿ ಅದಕ್ಕೆ ಸೊ ಇನ್ನು ಬೆಳಕಾದ್ಮೇಲಂತೂ ಈ ರೂಟು ಮಸ್ತಾಗಿರುತ್ತೆ ಇನ್ನು ಈ ಮಾನ್ಸೂನ್ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ಸಕ್ಕತ್ತಾಗಿರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಕಮಿಂಗ್ ಇನ್ ಡಾರ್ಕ್ ಟೈಮ್ ಏನು ಮಾಡೋಕ್ಕಾಗಲ್ಲ ಬಟ್ ಬೆಳಿಗ್ಗೆ ಹೋಗ್ಬೇಕಂದ್ರೆ ಮಾತ್ರ ಸೀರೆ ಸಾಕು ಸಕ್ಕತ್ತಾಗಿರುತ್ತೆ ನಾನು ಹೋದ ವರ್ಷ ಬಂದಿದ್ದೆ ಲೈಕ್ ಅರ್ಲಿ ಮಾರ್ನಿಂಗ್ ಒಂದು ಮಾನ್ಸೂನ್ ರೈಡ್ ಮಾಡೋಣ ಅಂತ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವಾಗಿತ್ತು ಮರ ಇದು ಒಟ್ಟು ಸಾಕಾದಾಗಿತ್ತು ಮಾತ್ರ ಅದು ನನಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅವಾಗ ನನಗೆ ವ್ಲಾಗಿಂಗ್ ಮಾಡೋದೇನು ಅಂತ ಗೊತ್ತಿಲ್ಲ ಆಮೇಲೆ ಬೈಕಿಂಗ್ ಅಷ್ಟೇ ಗೊತ್ತಿರೋದು ನನಗೆ ಏನು ಮಾತಾಡಬೇಕು ವ್ಲಾಗಲ್ಲಿ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿಲ್ಲ ಜಸ್ಟು ಒಂದು ಗೋಪುರ ತೊಗೊಂಡು ಸುಮ್ಮನೆ ಹೆಲ್ಮೆಟ್ಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ ಅವಾಗಂತೂ ಫುಲ್ ಕ್ರೇಜಿ ಎಕ್ಸ್ಪೀರಿಯೆನ್ಸು ಸೋಲೋ ರೈಡ್ ಅದೂ ಒಬ್ಬೊಬ್ಬನೇ ಕಾಡಲ್ಲಿ ಹೋಗ್ಬಿಟ್ಟಿದ್ದೆ ಸೀರಿಯಸ್ಲಿ ಎವ್ರಿ ಮಜಾ ಮಾಡ್ತಿದ್ದೆ ಮತ್ತು ಅವಾಗ ಈಗೀಗ ವ್ಲಾಗಿಂಗ್ ಅಂತ ಬಂದಮೇಲೆ ಒಂದು ಸ್ವಲ್ಪ ಮಜಾ ಮಾಡ್ತಾಯಿದ್ದೀನಿ ಹೆವಿ ಸೀರಿಯಸ್ ಆಗಿ ಹೆವಿ ಮಜಾ ಮಾಡ್ತೀನಿ ಯಾಕಂದರೆ ಮಹಾರಾಷ್ಟ್ರ ನೋಡಿರ್ಬೋದು ದೂಧ್ ಸಾಗರ್ ನೋಡಿರ್ಬೋದು ದುರ್ಗಾ ನೋಡಿರ್ಬೋದು ಸೊ ಆ ಸೀರೀಸ್ಗಳಲ್ಲೆಲ್ಲ ನಾನು ಹೆವಿ ಮಜಾ ಮಾಡಿದ್ದೀನಿ ಬಟ್ ಈ ಗ್ರೂಪಲ್ಲಿ ಮಜಾ ಮಾಡೋದಕ್ಕಿಂತ ಒಬ್ಬನೇ ಹೋಗಿ ಮಜಾ ಮಾಡೋದಿರುತ್ತಲ್ಲ ಅದು ನಿಮ್ಗೆ ಎಲ್ಲೂ ಸಿಗಲ್ಲ ಅದು ಸೀರಿಯಸ್ ಆಗಿ ಯಾಕಂದ್ರೆ ನೀವು ಯಾವಾಗಾದರೂ ಒಬ್ಬರೇ ಸೋಲೋ ರೈಡ್ ಹೋಗಿ ಅದು ನಿಮಗೆ ಬೆಸ್ಟ್ ರೈಡ್ ಆಗಿರುತ್ತೆ ರೋಡ್ ಮಾತ್ರ ಫುಲ್ ಭಯಂಕರವಾಗಿದೆ ಹಿಂದೆಗಡೆಯಿಂದ ಅವನು ಡಿಮ್ಮೆ ಡಿಪ್ ಹೊಡಿತು ಅವನೇ ಭಾಷಿಸ ಬಿಡ್ತೀನಿ ಹೋಗಪ್ಪ ಹೋಗಲೇ ಸುಮ್ಮನೆ ಪೋಲ ಇಟ್ಕೊಂಡು ಡಿಮ್ಮೆ ಡಿಪ್ ಹೊಡಿಯೋದಲ್ಲ ಹಿಂದೆಗಡೆಯಿಂದ ನಾನೇನು ರೋಡ್ಗೆ ಹೋಗ್ಬಿಡ್ಲಾ ಆ ಕಡೆ ಇದು ಹಂಗೆ ಫುಟ್ಪಾತ್ಗೆ ಹೋಗ್ಬಿಡ್ಲಾ 7 ಕಿಲೋಮೀಟ್ರ್ ನಡಿಬೇಕಾ ಹ್ಞೂ 7 ಕಿಲೋಮೀಟ್ರ್ ನಡಿಬೇಕು 7 ಕಿಲೋಮೀಟ್ರ್ ವಾಪಸ್ ಬರಬೇಕು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸು ಯಾವ ಪ್ಲೇಸು ಹೇಳ್ತೀವಿ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆರಿ ಗುಡ್ ಮಾರ್ನಿಂಗ್ ಟು ಚಿಕ್ಕಮಗಳೂರು ವಿ ಆರ್ ಇನ್ ಮೂಡಿಗೆರೆ ಮೂಡಿಗೆರೆ ಎಂಟ್ರೆನ್ಸಲ್ಲೇ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಲೈಕ್ ತುಂಬಾ ಕತ್ಲಿತ್ತು ಒಂದು ಸ್ವಲ್ಪ ಬೆಳಕಾಗಲಿ ಹೋಗೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಇವಾಗ ಕ್ರೇಜಿ ಆಗಿದೆ ಬಿಡಿ ಇವಾಗ ನೋಡಿ ಎಷ್ಟು ಸಕ್ಕದ ಕಾಣಿಸ್ತಿದೆ ನಿಮಗೆ ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಸೀರಿಯಸ್ಸಾಗಿ ನಮಗೆ ಗೊತ್ತಾಗಲ್ಲ ಸೊ ಆದ್ದರಿಂದ ನಾವು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ನೀವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ವ್ಲಾಗ್ ಹೆಂಗಿದೆ ಅಂತ ಇನ್ನು ವ್ಲಾಗಿಗೆ ಒಂದು ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕ್ಬಿಡಿ ನಿಮ್ಮ ಸೊ ಕುದುರೆ ಮುಖ ಹೋಗಬೇಕಾದ್ರೂ ಇದೇ ರೂಟಲ್ಲಿ ಹೋಗೋದು ನಾನು ಅವಾಗ ಬಂದಾಗಂತೂ ಈ ರೂಟು ಹೆವನ್ ಆಗಿತ್ತು ಸೊ ಇವಾಗಲೂ ನೋಡಿ ಆಹಾ ಏನು ಚಿಂದಿ ಆಗಿದೆ ಗುರು ದಿಸ್ ಮೇಡ್ ಮೈ ಡೇ ಬೆಳಿಗ್ಗೆ ಇಷ್ಟು ಖುಷಿಯಾಗಿ ಇಂಥ ಪ್ಲೇಸ್ನ ನೋಡ್ತಾ ಇದ್ದು ಸೀರಿಯಸ್ ಆಗಿ ಸಕ್ಕತ್ತಾಗಿ ಅನಿಸ್ತಾ ಇದೆ ನನಗೆ ಅದೇನೋ ಒಂಥರ ಹೊಸ ವೈಬ್ ಕೊಟ್ಟಂಗೆ ಆಗ್ತಾ ಇದೆ ಲೈಕ್ ಹೆವಿ ನಿದ್ದೆ ಬರ್ತಾ ಇತ್ತು ನಿದ್ದೆ ಎಲ್ಲ ಒಂದು ಸೆಕೆಂಡ್ ಆ ಮರ ಕರು ಅದು ನೋಡಿದ ತಕ್ಷಣ ಅವಾಗಲಿಂದನೂ ಇದೇ ಥರ ರೋಡಲ್ಲಿ ಓಡಿಸ್ತಾ ಇದ್ದೀನಿ ಬಟ್ ಒಂದು ಸಲನೂ ಆ ಥರ ಕಾಣಿಸ್ಲಿಲ್ಲ ಯಾಕಂದರೆ ಬೆಳಕಾಗಿರಲಿಲ್ಲ ಇನ್ನು ಇವಾಗ ಬೆಳಕು ಆಗ್ತಿದ್ದಂಗೆ ಆ ವೈಬ್ ಸಿಕ್ಬಿಡ್ತು ಬಾಡಿ ಒಳಗಡೆ ಏನು ಚಳಿ ಆದ್ರೇನು ಮಳೆ ಆದ್ರೇನು ಹೆಂಗೆ ಇರಲಿ ಒಡೆಯೋಣ ಬಾ ಅಂತ ಸೊ ಆ ಥರ ವೈಬ್ ಬರಬೇಕು ಆ್ಯಕ್ಚುಲ್ ಮಾನ್ಸೂನ್
ಸೊ ನಮ್ಮ ಪಟೇಲ್ರು ಸೈಕ್ ಆಯ್ತವ್ರೆ ಯಾಕೋ ಇವತ್ತು ಇವಾಗ ಅದನ್ನು ನಿಧಾನು ಕೊಡಿಸೋ ನಿಧಾನು ಕೊಡಿಸೋ ಅಂತ ನಾನು 80 ಕಮ್ಮಿ ಮುಟ್ತಾ ಇಲ್ಲ ಕರವು ಸಿಕ್ಕಿದಾಗ ಮಾತ್ರ ಒಂದು 5 10 ಆ ಕಡೆ ಈ ಕಡೆ ಹೋಗ್ತಾ ಇದೆ ಲೋ ಸ್ಕಿಡ್ ಆಗ್ತಾ ಇದೆ ಕೊಡೋ ಅದು ಕೊಡೋ ಅಂತ ಪಟೇಲ್ರು ಬಟ್ ಪಟೇಲ್ರು ಒಳ್ಳೆ ಮಜಾ ಮಾಡ್ತವ್ರೆ ಹಿಂದೆ ಕಡೆ ಚಿಲ್ಲಾಗಿ ಬಟ್ ಅವ್ರಿಗೆ ನಿದ್ದೆ ಬರ್ತಾ ಇದೆ ಇದು ನನ್ನ ಹಸಿರು ಕವನ ಜಸ್ಮಾತ್ ಮಾತಲ್ಲಿ ಓಹೋ ಸಕ್ಕದಾಗಿದೆ ಗುರು ಪ್ಲೇಸ್ ವಾವ್ ವಾವ್ ಏನ್ ಫೀಲು ಏನ್ ಫೀಲು ಆಹಾ ಈ ಕಡೆ ನೋಡಕ್ಕೂ ಒಂಥರ ಮಜಾ ಆ ಕಡೆ ಎಲ್ಲ ಏನು ಕಾಡಿಸ್ತಾನೆ ಇಲ್ಲ ವೆಸ್ಟರ್ನ್ ರೇಂಜಸ್ ಎಲ್ಲ ಯಪ್ಪ ಪಟೇಲ್ರು ಹಿಂದೆ ಕಡೆ ಇವಾಗಲೂ ಹೇಳ್ತಾರೆ ಲೋ ಹುಷಾರು ಕೊಡು ಬಗ್ಸ್ಬೇಕಾದ್ರೆ ಹುಷಾರು ಬ್ರೋ ಹುಷಾರು ಬ್ರೋ ಅಂತ ನಾವು ವೆಟ್ ಗ್ರಿಪ್ ಹಾಕ್ಸ್ಬಿಟ್ಟಿದ್ದೀವಿ ಟೈಯರು ಸೊ ನೋ ಪ್ರಾಬ್ಲಮ್ ಬ್ರೋ ನೋ ಪ್ರಾಬ್ಲಮ್ ಅಕಸ್ಮಾತ್ ಏನಾದರೂ ಈ ಸಲ ಮಾನ್ಸೂನಲ್ಲಿ ಒಳ್ಳೊಳ್ಳೆ ಆಡಿಯೋ ಬಂತು ಅಂದರೆ ನಮ್ಮ ಸುಪ್ರೀತ್ಗೆ ಅದು ಕ್ರೆಡಿಟ್ಸ್ ಹೋಗುತ್ತೆ ಯಾಕಂದರೆ ನನಗೆ ಸೀರಿಯಸ್ಸಾಗಿ ಏನು ದಬಾಕಬೇಕು ಅಂತ ಗೊತ್ತಿರಲಿಲ್ಲ ಮಾನ್ಸೂನ್ಗೆ ಲೈಕ್ ವಾಯ್ಸ್ ಓವರ್ ಕೊಟ್ಟರು ತುಂಬ ಅಜೀಬಾಗಿರುತ್ತೆ ಯಾಕಂದರೆ ನನಗೆ ಇಲ್ಲಿ ಏನು ಮಾತಾಡ್ತಾ ಇದೀನೋ ಅಲ್ಲಿ ಏನು ಮಾತಾಡಬೇಕು ಅಂತ ಮನೇಲಿ ಗೊತ್ತಾಗಲ್ಲ ಅದು ಬಿಟ್ಬಿಟ್ಟು ಆ ಬ್ಲೂ ಟ್ಯಾಗ್ ಹಾಕ್ಕೊಂಡ್ರೆ ಬ್ಲೂ ಟ್ಯಾಗ್ ಎಷ್ಟು ಯೂಸ್ ಮಾಡ್ಬೋದು ಯಾಕಂದರೆ ನನಗೆ ಅಷ್ಟು ಪೇಷನ್ಸ್ ಎಲ್ಲ ಸೀರಿಯಸ್ ಆಗಿಲ್ಲ ನನ್ನ ಅಷ್ಟು ಪೇಷನ್ಸ್ ಇರೋ ಮನುಷ್ಯನೇ ಅಲ್ಲ ಸೊ ನನಗೆ ಅದು ಆಗೋದು ಇಲ್ಲ ಬ್ಲೂ ಟ್ಯಾಗ್ ಎಲ್ಲ ತೆಗೆದು ಪ್ರತಿ ಸಲ ಬ್ಲೂ ಟ್ಯಾಗ್ ಹಾಕಿ ಅಕಸ್ಮಾತಾಗೂ ಏನಾದರೂ ಗೋಪುರ ಹಾಳಾಗ್ಬಿಟ್ರೆ ಸೀರಿಯಸ್ ಆಗಿ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ನನಗೆ ಸೊ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರ್ಬೇಕಾದ್ರೆ ಸುಪ್ರೀತೇ ಹೇಳಿದ್ದು ಬ್ರೋ ನಮ್ಮ ಹತ್ರ ಒಂದು ಐಡಿಯಾ ಇದೆ 3D ಮಾಡೆಲ್ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಸಕ್ಕದಾಗಿರುತ್ತೆ ಅಂತ ಅಲ್ಲಿ ನೋಡ್ರಿ ಎದುರುಗಡೆ ಏನೂ ಕಾಣಿಸ್ತಾ ಇಲ್ಲ ಓಯ್ ಚಾರ್ಮಡಿ ಕ್ಲೋಸಾ ಇಲ್ಲ ಜಸ್ಟ್ ಬ್ಯಾರಿಕೇಡ್ ಹಾಕಿದ್ದಾರೆ ಅಷ್ಟೇ ಯಪ್ಪ ಸೊ ಕೊಟ್ಟಿಗೆ ಹಾರಕ್ಕೆ ಬಂದಿದ್ದೀವಿ ಕೊಟ್ಟಿಗೆ ಹಾರ ಕೊಟ್ಟಿಗೆ ಹಾರ ಇಲ್ಲಿಂದ ಇವಾಗ ಚಾರ್ಮಡಿ ಘಾಟ್ ಸೊ ಎದುರುಗಡೆ ಏನು ಕಾಣಿಸ್ತಾನೆ ಇಲ್ಲ ಆ ರೇಂಜ್ಗೆ ಫಾಗು ಸೊ ಹಿಂಗೆ ಹೋದ್ರೆ ದೇವರ ಮನೆ ಸಿಗುತ್ತೆ ಸೊ ದೇವರ ಮನೆಗೆ ಇವಾಗ ನಾವು ಸದ್ಯಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಹೋದೂ ನಿಮಗೇನೂ ಸಿಗಲ್ಲ ಇಲ್ಲಿ ಸೊ ನೋಡ್ಬೋದು ಏನು ಸಕ್ಕದಾಗಿದೆ ಅಂತ ಚೆನ್ನಾಗಿಲ್ವ ಬ್ರೋ ಖುಷಿ ಆಯ್ತಾ ವೆದರ್ ಅಂತೂ ಸೀರಿಯಸ್ಸಾಗಿ ಸಕ್ಕದಾಗಿದೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ಒಳ್ಳೊಳ್ಳೆ ಫೋಟೋಸ್ ಬೇರೆ ತೊಗೋತಾ ಇದ್ದೀವಿ ಸೊ ನೋಡ್ಬೋದು ಎದುರುಗಡೆ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ದೇವರ ಮನೆ ಬೆಟ್ಟ ಅಂತ ಸೀರಿಯಸ್ಸಾಗಿ ಸಕ್ಕದಾಗಿದೆ ಬಟ್ ಮೇಲೆ ಹೋದರೆ ನಮ್ಮ ಕೆಳಗಡೆ ಏನೂ ಕಾಣಿಸಲ್ಲ ಫುಲ್ ವೈಟ್ ಸ್ಕ್ರೀನ್ ಆಗೋಗುತ್ತೆ ಸೊ ಇಲ್ಲಿಂದನೇ ನೋಡಿ ಖುಷಿ ಪಡೋಣ ಸೊ ನೆಕ್ಸ್ಟು ನನ್ನ ಚಾರ್ಮಡಿಗೆ ಹೋಗಬೇಕು ಅಂತಿದ್ದೀನಿ ಲೈಕ್ ಕೊಡುಗೆ ಹರತ್ವ ಹೋಗಿ ಹಾಗೆ ನಾಷ್ಟ ಮಾಡ್ಕೊಂಡು ಚಾರ್ಮಡಿಗೆ ಹೋಗೋಣ ಅಂತ ಬಟ್ ಬ್ರೋ ಬೇಡ ಚಾರ್ಮಡಿ ಅಂತ ಹೇಳ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಒಂದೊಳ್ಳೆ ಫೋಟೋ ಹಾಕ್ಕೊಳ್ಳೋಣ ನಮ್ಮ ಗಾಡಿಯ ಜೊತೆ ಜೋರು ಮಳೆ ಬರ್ತಾ ಉಂಟು ನೋಡಿ ಹೆಂಗಿದೆ ವೆದರ್ ಅಂತ ಸುಪ್ರೀತ್ ಸೀರಿಯಸ್ಸಾಗಿ ಮಗ ತುಂಬ ನೆನೆಸ್ಕೋತಾ ಇದ್ದೀನಿ ನಿನ್ನ ಅಕಸ್ಮಾತಾಗೂ ವ್ಲಾಗ್ಸ್ ಚೆನ್ನಾಗಿ ಬಂದಿದ್ರೆ ಸೀರಿಯಸ್ಸಾಗಿ ತುಂಬ ಖುಷಿ ಇಂಥ ಮಳೆ 100% ನಾನು ಹೇಳ್ತೀನಿ ಗೋಪುರೋ ಅಂತೂ ಆ್ಯಕ್ಚುಲಾಗಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ಬಿಡಿ ಥ್ಯಾಂಕ್ ಯು ಮಗ ಬಟ್ ಈ ಲೊಕೇಶನ್ ಮಾತ್ರ ಇವತ್ತು ಚೂಸ್ ಮಾಡಿದ್ದು ಸಕ್ಕದಾಗಿದೆ ಮಾತ್ರ ಮಜಾ ಮಾಡ್ತಾ ಇದ್ದೀರ ಅಂತ ಹೇಳಿ ನೀವು ವಿಡಿಯೋದಲ್ಲಿ ಖುಷಿ ಆಗುತ್ತೆ ನನಗೂ ಕೇಳೋದಕ್ಕೆ ಕಮೆಂಟ್ ಹಾಕ್ಬಿಡಿ ಹಂಗೇನೆ ಅದು ಊಟ ಇಲ್ಲಪ್ಪ ಕುದುವೆ ಮುಖ ಹೋಗ್ಬೋದು ಕಾರ್ಕಳ ಬಾಳೆಹೊನ್ನೂರು ಎಲ್ಲ ಹೋಗ್ಬೋದು ಸೊ ಒಂದು ಹೋಟ್ಲ್ ಯಾವುದೋ ಓಪನ್ ಇದೆ ಬೆಳಿಗ್ಗೆ ನಾನು ಲೈಟಾಗಿ ಮೇಯ್ಕೊಂಡು ಹೋಗ್ಬಿಡೋಣ ಅಣ್ಣ ಏನಿದ್ದ ನೀರು ದೋಸೆ ಕೊಡಿ ಅಷ್ಟಕ್ಕೆ ನೀರು ದೋಸೆ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತವ್ರೆ ಹೆಂಗಿದೆ ಹೆಂಗಿದೆ ಸೂಪರ್ ಅಲ್ಲ ಕೊಡ್ತೇರದಲ್ಲಿ ಯಾವಾಗಲೂ ಫುಲ್ ಫೇಮಸ್ ನೀರು ದೋಸೆ ಸೊ ಬೆಳಿಗ್ಗೆ 7:30 ಆಯಿತು ನಾಷ್ಟ ಮಾಡ್ಕೊ ಬಂದ್ವಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಪೆಟ್ರೋಲ್ ಬಂಕ್ ಓಪನ್ ಇಲ್ಲ ಕೊಟ್ಟಿಗಾರದಲ್ಲಿ ಓ ವಾಟ್ ಈಸ್ ದಿಸ್